ಈ ತಿರುವೇಕರೆಯಲ್ಲಿ 10,000 ಜನರಿಗೆ ಬಂದಿನ 5 ವರ್ಷದಲ್ಲಿ ಜಯರಾಮಣ್ಣ ಮನೆ ಕಟ್ಟಿಕೊಡ್ತಾರೆ, ಜಾಗ ಕೊಡ್ತಾರೆ. ಇದು ಭಾರತೀಯ ಜನತಾ ಪಾರ್ಟಿ ಸಂಕಲ್ಪ. ಹಾಗಾಗಿ ಹೇಳಿದೆ, ಪಿ ಎಫ್ ಐ ಅನ್ನ ಪ್ರೇರಣೆ ಕೊಡ್ತಕ್ಕಂಥ ಕಾಂಗ್ರೆಸ್ ಬೇಕಾ, ಬಡ ಜನರ ಕಣ್ಣೀರು ಒರೆಸೋ ಜಯರಾಮಣ್ಣ ಬೇಕಾ, ಭಯೋತ್ಪಾದಕರಿಗೆ ಬೆಂಗಾವಲಾಗಿರ್ತಕ್ಕಂಥ ಕಾಂಗ್ರೆಸ್ ಬೇಕಾ, ಅಥವಾ ಮನೆ ಮನೆಗಳನ್ನ ಕಟ್ಟಿಕೊಡುವ ಜಯರಾಮಣ್ಣ ಬೇಕಾ? ಬಂಧುಗಳ ಈ ಭಾಗದಲ್ಲಿರ್ತಕ್ಕಂಥ ಜೈಲಿನಲ್ಲಿರ್ತಕ್ಕಂಥ ಭಯೋತ್ಪಾದಕರನ್ನ ಹೊರಗಿಡುವಂತ ಕಾಂಗ್ರೆಸ್ ಬೇಕಾ, ಅಥವಾ ಈ ಭಾಗದಲ್ಲಿರ್ತಕ್ಕಂಥ ತಾಯಂದಿರ ಕಣ್ಣೀರು ಒರೆಸಿ ಮನೆ ಮನೆಗಳಿಗೆ ಹಾಲು ಕೊಡುವಂತ ಜಯರಾಮಣ್ಣ ಬೇಕಾ? ಹಾಗಾಗಿ ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ, ಈ ಬಾರಿ ಈ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ಭಾರತೀಯ ಜನತಾ ಪಾರ್ಟಿಯ ಕಮಲದ ಚಿಹ್ನೆಗೆ ಆಶೀರ್ವಾದ ಮಾಡಿ. ಕಾಂಗ್ರೆಸ್ ವಿಷ ಕೊಡುತ್ತೆ, ನಿಮಗೆ ಹಾಲು ಕೊಡುವ ಪಾರ್ಟಿ ಬೇಕಾ, ವಿಷ ಕೊಡುವ ಪಾರ್ಟಿ ಬೇಕಾ? ಯಾಕೆ ವಿಷ ಕೊಡುತ್ತೆ? ಬಂಧುಗಳೇ, ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಇರೋದ್ರಿಂದ, ಅಮಿತ್ ಶಾ ಇರೋದ್ರಿಂದ, ಇವತ್ತು ಪಿ ಎಫ್ ಐ ನಿಷೇಧವನ್ನ ಅಮಿತ್ ಶಾ ಮಾಡಿದ್ರು, ಬೊಮ್ಮಾಯಿ ಮಾಡಿದ್ರು, ಎನ್ ಐ ಎ ಮುಖಾಂತರ ಭಯೋತ್ಪಾದಕರನ್ನ ಜೈಲಿಗಟ್ಟಿದ್ರು. ಕಾಂಗ್ರೆಸ್ ಹೇಳುತ್ತೆ ಪಿ ಎಫ್ ಐ ನಿಷೇಧ ವಾಪಸ್ ತೆಗಿತೀವಿ, ಗೋಹತ್ಯೆ ನಿಷೇಧ ವಾಪಸ್ ತೆಗಿತೀವಿ, ಮತಾಂತರ ನಿಷೇಧ ವಾಪಸ್ ತೆಗಿತೀವಿ, ಬಜರಂಗ ದಳವನ್ನ ನಿಷೇಧ ಮಾಡಿ ಯುವಕರನ್ನ ಜೈಲಿಗಟ್ತೇವೆ. ಈ ಪಾರ್ಟಿ ಬೇಕಾ? ಭಾರತೀಯ ಜನತಾ ಪಾರ್ಟಿ ರಾಷ್ಟ್ರೀಯ ವಿಚಾರಧಾರೆಯ ಪಾರ್ಟಿ ಬೇಕಾ? ರಾಷ್ಟ್ರೀಯ ವಿಚಾರಧಾರೆಯ ಪಾರ್ಟಿ. ಬಂಧುಗಳೇ, ಜನಸಾಮಾನ್ಯರಿಗೆ ಯೋಜನೆಗಳನ್ನು ಭಾರತೀಯ ಜನತಾ ಪಾರ್ಟಿ ಕೊಟ್ಟಿದೆ. ಮುಸಲ್ಮಾನರಲ್ಲಿರ್ತಕ್ಕಂಥ 4% ಮೀಸಲಾತಿಯನ್ನು ವಾಪಸ್ ತೆಗೆದಿದ್ದೇವೆ. ಒಕ್ಕಲಿಗೆ ಮತ್ತು ವೀರಶೈವ ಲಿಂಗಾಯತ ಸಮಾಜಕ್ಕೆ ಕೊಟ್ಟಿದ್ದಾರೆ ಭಾರತೀಯ ಜನತಾ ಪಾರ್ಟಿ. ಹಾಗಾಗಿ ಹೇಳೋ, ಇವತ್ತು ಬಂಧುಗಳೇ, ನಮ್ಮ ಪಾರ್ಟಿ ತೀರ್ಮಾನ ಮಾಡಿದೆ, ಮುಂದಿನ ದಿನಗಳಲ್ಲಿ ಹಬ್ಬಗಳು ಬಂದಾಗ 3 ಹಂಡೆ ಗ್ಯಾಸ್ ಅನ್ನು ಉಚಿತವಾಗಿ ಕೊಡಬೇಕು. ಹಳ್ಳಿ ಹಳ್ಳಿಗಳಲ್ಲಿ ಕ್ಲಿನಿಕ್ಗಳನ್ನು ತೆರೀಬೇಕು, ಆಸ್ಪತ್ರೆಗಳನ್ನು ತೆರೀಬೇಕು. ಪ್ರತಿಯೊಂದು ಗ್ರಾಮ ಪಂಚಾಯತ್ಗೆ ಒಂದು ಆಸ್ಪತ್ರೆಗಳಿರಬೇಕು. ಮನೆಯಲ್ಲದವರಿಗೆ ಮನೆಯನ್ನು ಕಟ್ಟಿಕೊಡಬೇಕು. ಅದಕ್ಕೋಸ್ಕರ ಪ್ರಣಾಳಿಕೆಯಲ್ಲಿ ಸಂಕಲ್ಪವನ್ನು ಮಾಡಿದ್ದೇವೆ. ಯಾರು ಜಾಗ ಇಲ್ಲದೆ ಇರತಕ್ಕಂಥ ಭೂರಹಿತವಾಗಿರ್ತಕ್ಕಂಥ ಜನ ಇದ್ದಾರಾ, ಅವರಿಗೆ ಒಂದೊಂದು ವಿಧಾನಸಭಾ ಕ್ಷೇತ್ರದಲ್ಲಿ 10,000 ಜನರಿಗೆ ಹಕ್ಕು ಪತ್ರವನ್ನು ಕೊಟ್ಟು ಮನೆ ಕೊಡುವ ಸಂಕಲ್ಪವನ್ನು ಭಾರತೀಯ ಜನತಾ ಪಾರ್ಟಿ ಮಾಡಿದೆ. ಈ ತಿರುವೇಕರೆಯಲ್ಲಿ 10,000 ಜನರಿಗೆ ಮುಂದಿನ 5 ವರ್ಷದಲ್ಲಿ ಜಯರಾಮಣ್ಣ ಮನೆ ಕಟ್ಟಿಕೊಡ್ತಾರೆ, ಜಾಗ ಕೊಡ್ತಾರೆ. ಇದು ಭಾರತೀಯ ಜನತಾ ಪಾರ್ಟಿಯ ಸಂಕಲ್ಪ. ಹಾಗಾಗಿ ಹೇಳಿದೆ, ಪಿ ಎಫ್ ಐ ಅನ್ನ ಪ್ರೇರಣೆ ಕೊಡ್ತಕ್ಕಂಥ ಕಾಂಗ್ರೆಸ್ ಬೇಕಾ, ಬಡ ಜನರ ಕಣ್ಣೀರು ಒರೆಸೋ ಜಯರಾಮಣ್ಣ ಬೇಕಾ, ಭಯೋತ್ಪಾದಕರಿಗೆ ಬೆಂಗಾವಲಾಗಿರ್ತಕ್ಕಂಥ ಕಾಂಗ್ರೆಸ್ ಬೇಕಾ, ಅಥವಾ ಮನೆ ಮನೆಗಳನ್ನ ಕಟ್ಟಿಕೊಡುವ ಜಯರಾಮಣ್ಣ ಬೇಕಾ? ಬಂಧುಗಳೇ, ಈ ಭಾಗದಲ್ಲಿರ್ತಕ್ಕಂಥ ಜೈಲಿನಲ್ಲಿರ್ತಕ್ಕಂಥ ಭಯೋತ್ಪಾದಕರನ್ನ ಹೊರಗಿಡುವಂತ ಕಾಂಗ್ರೆಸ್ ಬೇಕಾ, ಅಥವಾ ಈ ಭಾಗದಲ್ಲಿರ್ತಕ್ಕಂಥ ತಾಯಂದಿರ ಕಣ್ಣೀರು ಒರೆಸಿ ಮನೆ ಮನೆಗಳಿಗೆ ಹಾಲು ಕೊಡುವಂತ ಜಯರಾಮಣ್ಣ ಬೇಕಾ? ಹಾಗಾಗಿ ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ, ಈ ಬಾರಿ ಈ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ಭಾರತೀಯ ಜನತಾ ಪಾರ್ಟಿಯ ಕಮಲದ ಚಿಹ್ನೆಗೆ ಆಶೀರ್ವಾದ ಮಾಡಿ. ಮತ್ತೊಂದು ಸಾರಿ ಈ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಮುಖಾಂತರ ಕರ್ನಾಟಕದ ವಿಕಾಸ, ಭಾರತದ ವಿಕಾಸಕ್ಕೆ ಸಂಕಲ್ಪವನ್ನು ತೊಡೀರಿ. ಯಾವ ಜಗದ್ಬಂಧ ನಿರ್ಮಾಣದ ನರೇಂದ್ರ ಮೋದಿ ಅವರ ಸಂಕಲ್ಪ ಇದೆಯಾ, ಅದಕ್ಕೆ ಆಶೀರ್ವಾದ ಮಾಡಿ, ಆಶೀರ್ವಾದ ಮಾಡಿ, ಆಶೀರ್ವಾದ ಮಾಡಿ ಅಂತ ಕೇಳ್ಕೊಂಡು. ಬಂಧುಗಳೇ, ಇವತ್ತು ಭರವಸೆ ಭಾರತೀಯ ಜನತಾ ಪಾರ್ಟಿ ಭರವಸೆ, ಈ ಭಾಗದ ಅಭಿವೃದ್ಧಿಗೆ ಭರವಸೆ ಭಾರತೀಯ ಜನತಾ ಪಾರ್ಟಿ. ನಾ ಹೇಳ್ತೇನೆ, ಮುಂದಿನ 5 ವರ್ಷದಲ್ಲಿ ತಿರುವೇಕರೆ ರಾಜ್ಯದಲ್ಲಿ ಮೊದಲ ಸ್ಥಾನದಲ್ಲಿ ಅಭಿವೃದ್ಧಿಯಲ್ಲಿ ತಂದಿರ್ತೇವೆ. ಈ ವರ್ಷ 1,600 ಕೋಟಿ ತಂದಿದ್ದಾರೆ, ಮುಂದಿನ 5 ವರ್ಷದಲ್ಲಿ 5,000 ಕೋಟಿ ರೂಪಾಯಿಗಳನ್ನು ನಮ್ಮ ಸರ್ಕಾರ ನಿಮ್ಮ ಕ್ಷೇತ್ರಕ್ಕೆ ಕೊಡುವ ಸಂಕಲ್ಪ ಅಂತ. ಅದಕ್ಕೋಸ್ಕರ ಆಶೀರ್ವಾದ ಮಾಡಿ ಅಂತ ಕೇಳಲಿಕ್ಕೆ ಬಂದಿದ್ದೇನೆ. ಬಂಧುಗಳೇ, ಈ ಬಾರಿ ಭಾರತೀಯ ಜನತಾ ಪಾರ್ಟಿಗೆ ಆಶೀರ್ವಾದ ಮಾಡಿ ಜಯರಾಮಣ್ಣನನ್ನು ವಿಧಾನಸಭೆಗೆ ಕಳಿಸಿಕೊಡಿ. ಅದರ ಮುಖಾಂತರ ಬಹುಮತದ ಸರ್ಕಾರಕ್ಕೆ ಆಶೀರ್ವಾದ ಮಾಡಿ. ಹಾಗಾಗಿ 10ನೇ ತಾರೀಕು ನಡೆಯುವ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕಮಲದ ಚಿಹ್ನೆಗೆ ಮತ ನೀಡುವುದರ ಮುಖಾಂತರ ಜಯರಾಮಣ್ಣನನ್ನ ವಿಧಾನಸಭೆಗೆ ಕಳಿಸಿಕೊಡಿ ಅಂತ ಆಶೀರ್ವಾದ ಕೇಳಲಿಕ್ಕೆ ಬಂದಿದ್ದೇನೆ. ಭಾರತ್ ಮಾತಾ ಕೀ, ಭಾರತ್ ಮಾತಾ ಕೀ, ಭಾರತ್ ಮಾತಾ ಕೀ.